ದೇವರಾತ್ಮವು ಬಂದದರಿಂದ ಅವನ ಆಸನನ್ನು ಎದುರುಗೊಳ್ಳೋದಕ್ಕೆ ಹೋಗಿ ಅವನಿಗೆ ಅರಸನೇ ಎಲ್ಲ ಯಹೂದ ಬೆನ್ಯಮೀನ್ ಕುಲಗಳವರೇ ಕಿವಿ ಕೊಡಿರಿ ನೀವು ಯಹೋವನನ್ನು ಹೊಂದಿಕೊಂಡಿರುವ ತನಕ ಆತನೂ ನಿಮ್ಮೊಂದಿಗಿರುವನು ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು ಆತನನ್ನು ಬಿಟ್ಟರೆ ಆತ ನಿಮ್ಮನ್ನು ಬಿಟ್ಟು ಬಿಡುವನು ಇಸ್ರಾಯೇಲರಿಗೆ ಬಹುಕಾಲದವರೆಗೆ ನಿಜವಾದ ದೇವರು ಬೋಧಿಸುವ ಯಾಜಕರು ಧರ್ಮಶಾಸ್ತ್ರವೂ ಇರಲಿಲ್ಲ ಅವರು ತಮ್ಮ ಇಕ್ಕಟ್ಟಿನಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಂಡು ಅವರ ಆತನನ್ನು ಹುಡುಕಿದಾಗ ಆತನು ಅವರಿಗೆ ಸಿಕ್ಕಿದನು ಆ ಕಾಲದಲ್ಲಿ ಯಾರಿಗೂ ನಿರ್ಭಯವಾಗಿ ತಿರುಗಾಡುವುದಕ್ಕೆ ಆಗುತ್ತಿರಲಿಲ್ಲ ದೇಶ ನಿವಾಸಿಗಳೆಲ್ಲರೂ ಕಳವಳಗೊಂಡಿದ್ದರು ಒಂದು ಜನಾಂಗವು ಇನ್ನೊಂದು ಜನಾಂಗವನ್ನು ಒಂದು ಪಟ್ಟಣದವರು ಇನ್ನೊಂದು ಪಟ್ಟಣದವರನ್ನು ಹಾಳು ಮಾಡುತ್ತಿದ್ದರು ದೇವರು ಎಲ್ಲ ಥರದ ಕಷ್ಟದಿಂದಲೂ ಅವರನ್ನು ತಳಮಳಗೊಳಿಸಿದನು ನೀವಾದರೂ ಸ್ಥಿರಚಿತ್ತರಾಗಿರ್ರಿ ನಿಮ್ಮ ಕೈಗಳು ಜೋಳು ಬೀಳದಿರಲಿ ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು ಎಂದು ಹೇಳಿದ ಸೊ ಇದೊಂದು ವಾಗ್ದಾನ ಭರಿತವಾದ ಒಂದು ಸಂದೇಶ ಆಸನೆಂಬ ಅರಸನು ದಾವೀದನ ನಂತರ ದೇವರನ್ನು ಮೆಚ್ಚಿಸಿದವರಲ್ಲಿ ಅಗ್ರಗಣ್ಯನಾಗಿದ್ದನು ಆಸನು ಮಹಾ ದೇವಭಕ್ತನು ಅವನ ಕಾಲದಲ್ಲಿ ಆದಂಥ ಒಂದು ಪಸ್ಕ ಹಬ್ಬ ಬೇರೆ ಯಾರ ಕಾಲದಲ್ಲಿಯೂ ಆಗಲಿಲ್ಲ ಅಂತ ನಾವು ನೋಡ್ತೇವೆ ಆದ್ದರಿಂದ ಇಲ್ಲಿ ಆಸನು ದೇವಭಕ್ತನಾಗಿ ಅವನು ಅವನ ಮಗನು ಕೂಡ ಯೆಹೋಷಾಫಾಟ ಇಬ್ಬರು ಕೂಡ ಬಹಳವಾಗಿ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಂಡ ಇಬ್ಬರು ಅರಸರು ಇವರು ಒಂದು ಸಾರಿ ಆಸನ ಯುದ್ಧಕ್ಕೆ ಹೊರಡಲಿಕ್ಕಿದ್ದ ಆ ಹೊರಡುವಂಥ ಸಮಯದಲ್ಲಿ ದೇವರು ತನ್ನ ಪ್ರವಾದಿಯನ್ನು ಅವನ ಬಳಿಗೆ ಕಳಿಸಿಕೊಡುವುದನ್ನು ನಾವು ನೋಡ್ತೇವೆ ಒಂದನೇ ವಚನದಲ್ಲಿ ಆಗ ಒಬೇದನ ಮಗನಾದ ಅಚ್ಚರಿಯನ ಮೇಲೆ ದೇವರಾತ್ಮವು ಬಂದದರಿಂದ ಅವನು ಆಸನನ್ನು ಎದುರುಕೊಳ್ಳೋದಕ್ಕೆ ಹೋಗಿ ಅವನಿಗೆ ಅರಸನೇ ಎಲ್ಲ ಯಹೂದ ಬೆನ್ಯಮೀನ್ ಕುಲಗಳವರೇ ಕಿವಿ ಕೊಡಿರಿ ನೀವು ಯಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು ಬಹಳ ಮುಖ್ಯವಾದ ಸಂಗತಿ ದೇವರನ್ನು ಯಾವಾಗಲೂ ದೇವರೊಟ್ಟಿಗಿರ್ತಾ ಇದ್ದ ನಾವು ಆತನನ್ನು ಹೊಂದಿಕೊಂಡಿರ್ತಾ ಇದ್ದ ಆತನು ಯಾವ ರೀತಿ ಹೊಂದಿಕೊಳ್ಳೋದಂದ್ರೆ ನಾವು ಒಂದು ಒಂದು ಗುರು ಇರ್ತದೆ ಅದಕ್ಕೆ ಸೂಟೇಬಲ್ ಆಗಿರು ದೇವರ ಒಂದು ಕಟ್ಟಳೆ ಇರುತ್ತೆ ಆ ಕಟ್ಟಳೆಗೆ ನಾವು ಸೂಟೇಬಲ್ ಆಗಿ ಇರುವಂಥದ್ದು ಇದನ್ನು ಹೊಂದಿಕೊಂಡು ಇರುವುದು ಅಂತ ನಾವು ತಿಳಿದುಕೊಳ್ಳಬಹುದು ಆದ್ದರಿಂದ ಎಲ್ಲಿಯವರೆಗೆ ಇಸ್ರಾಯೇಲರು ಯಹೂದಿ ಜನರು ದೇವರನ್ನು ಹೊಂದಿಕೊಂಡಿದ್ದರೋ ಅಲ್ಲಿವರೆಗೆ ಆತನು ಅವರ ಜೊತೆಯಲ್ಲಿದ್ದ ಇದು ಬಹಳ ಮುಖ್ಯವಾದ ಸಂಗತಿ ದೇವರನ್ನು ಹೊಂದಿಕೊಂಡು ನೋಡಿ ಅದನ್ನು ಹೇಳ್ತಾನೆ ನೀವು ಯಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು ಆತನನ್ನು ಬಿಟ್ಟರೆ ಆತ ನಿಮ್ಮನ್ನು ಬಿಟ್ಟು ಬಿಡುವನು ನೋಡಿ ಕೆಲವರು ದೇವರನ್ನು ಹಿಡ್ಕೊಂಡು ಆಗಿರ್ತಾರೆ ಆದರೆ ಗಟ್ಟಿಯಾಗಿ ಹಿಡ್ಕೊಳ್ಳಲ್ಲ ಸುಮ್ಮನೆ ಎಳೆದ್ರೆ ಬಂದ್ಬಿಡುತ್ತೆ ಗಟ್ಟಿಯಾಗಿ ಹಿಡ್ಕೊಳ್ಳಲ್ಲ ಪ್ರವರ್ತನೆ ದೇವರಿಗೆ ಬಹಳ ದುಃಖವನ್ನು ಕೊಡುವಂಥದ್ದು ಆತನ ಅಳುವಂತೆ ಮಾಡುವಂಥದ್ದು ಈ ಜನರು ನನ್ನಿಂದ ನನ್ನ ಸಮೀಪಕ್ಕೆ ಬರ್ತಾರೆ
ನನ್ನ ಮಾತುಗಳನ್ನು ಕೇಳ್ತಾರೆ ಆದರೆ ನನ್ನ ಮಾತಿನಂತೆ ನಡೆಯಲ್ಲ. ಅವರು ತೋರಿಸೋ ಭಕ್ತಿ ಎಲ್ಲ ವ್ಯರ್ಥ. ಅವರು ತುಟಿಯಲ್ಲಿ ನನ್ನನ್ನು ಸನ್ಮಾನಿಸ್ತಾರೆ, ಬಾಯ ಮಾತಿನಿಂದ ನನ್ನನ್ನು ಗೌರವಿಸ್ತಾರೆ, ಹೊರತು ಹೃದಯದಲ್ಲಿ ಇಲ್ಲ. ಹೃದಯದಲ್ಲಿ ನಾನು ಅವರ ಹೃದಯದಲ್ಲಿ ಇಲ್ಲ ಅಂತ ದೇವರು ಇಸ್ರಾಯೇಲರನ್ನು ಕುರಿತು ಹೇಳಿದ ನಾವು ನೋಡ್ತೇವೆ. ನೀವು ಬಾಯಿಂದ ಸಮೀಪಿಸ್ತೀರಿ, ತುಟಿಗಳಿಂದ ಸನ್ಮಾನಿಸ್ತೀರಿ, ಹೃದಯವನ್ನು ದೂರ ಇಟ್ಟುಕೊಂಡಿರ್ತೀರಿ ಅಂತ ಹೇಳ್ತಾರೆ. ಅದ ಇವತ್ತು ನಾವು ಇಂಥ ಸ್ಥಿತಿಯಲ್ಲಿ ಇರುವುದಾದ್ರೆ ಇದು ಬಹಳ ಅಪಾಯ. ದೇವರನ್ನು ಯೂಸ್ ಮಾಡಿ ಥ್ರೋ ಮಾಡ್ಲಿಕ್ಕೆ ಆಗಲ್ಲ. ಆತನು ಸರ್ವೋನ್ನತನಾದ ದೇವರು, ಆತನು ತನಗೆ ಸಲ್ಲತಕ್ಕ ಅವಮಾನ ಆದರೆ ಆತನು ಬಹಳ ಕಾಲ ಸಹಿಸುವುದಿಲ್ಲ. ಆತನ ಹೇಳ್ತಾನೆ, ನೀವೆಲ್ಲವರೆಗೆ ದೇವರನ್ನು ಹೊಂದಿಕೊಂಡಿರ್ತೀರೋ ಅಲ್ಲಿವರೆಗೆ ಆತ ನಿಮ್ಮೊಟ್ಟಿಗೆ ಇರ್ತಾನೆ. ನೀವು ಆತನನ್ನು ಬಿಟ್ಟರೆ ಆತ ನಿಮ್ಮನ್ನು ಬಿಟ್ಟು ಬಿಡುವನು. ದೇವರು ಬಿಟ್ಟು ಬಿಟ್ಟರೆ ಮನುಷ್ಯನ ಗತಿ ಏನು? ಅವನ ದುಸ್ಥಿತಿ ಏನು? ಅವನ ದುರ್ಮಾರ್ಗತನ ಏನು? ಅದನ್ನು ನಾವು ಬಹಳ ಜಾಗರೂಕರಾಗಿರೋಣ, ದೇವರಿಗೆ ಭಯಪಡೋಣ, ದೇವರನ್ನು ಮನಪೂರ್ವಕವಾಗಿ ನಾವು ಹುಡುಕೋಣ. ಮುಂದೆ ಆತನು ಹೇಳ್ತಾನೆ, ಇಸ್ರಾಯೇಲರಿಗೆ ಬಹುಕಾಲದವರೆಗೆ ನಿಜವಾದ ದೇವರು, ಬೋಧಿಸುವ ಯಾಜಕರು, ಧರ್ಮಶಾಸ್ತ್ರವು ಇರಲಿಲ್ಲ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಂಡರು. ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆ ತಿರುಗಿಕೊಂಡರು. ಅವರು ಆತನನ್ನು ಹುಡುಕಿದಾಗ ಆತನವರಿಗೆ ಸಿಕ್ಕಿದನು. ಆ ಕಾಲದಲ್ಲಿ ಯಾರಿಗೂ ನಿರ್ಭಯವಾಗಿ ತಿರುಗಾಡುವುದಕ್ಕೆ ಆಗುತ್ತಿರಲಿಲ್ಲ. ದೇಶ ನಿವಾಸಿಗಳೆಲ್ಲರೂ ಕಳವಳಗೊಂಡಿದ್ದರು. ಒಂದು ಜನಾಂಗವು ಇನ್ನೊಂದು ಜನಾಂಗವನ್ನು, ಒಂದು ಪಟ್ಟಣದವರು ಇನ್ನೊಂದು ಪಟ್ಟಣದವರನ್ನು ಹಾಳು ಮಾಡುತ್ತಿದ್ದರು. ಈ ಸ್ಥಿತಿ ಯಹೂದ ದೇಶದ ಪರಿಸ್ಥಿತಿಯಾಗಿತ್ತು. ದೇವರು ಎಲ್ಲಾ ತರದ ಕಷ್ಟದಿಂದಲೂ ಅವರನ್ನು ತಳಮಳಗೊಳಿಸಿದನು. ಅದರಲ್ಲಿ ಮುಖ್ಯ ಭಾಗಕ್ಕೆ ಬರ್ತದೆ. ನೀವಾದರೂ ದೇವರ ವಾಕ್ಯವನ್ನು ಕೇಳುವವರೇ, ನೀವಾದರೂ ಸ್ಥಿರ ಚಿತ್ತರಾಗಿರ್ರಿ. ನೀವು ಸ್ಥಿರವಾದ ಮನಸ್ಸುಳ್ಳವರಾಗಿರ್ಬೇಕು, ಸ್ಥಿರ ಚಿತ್ತವುಳ್ಳವರಾಗಿರ್ಬೇಕು, ಚಂಚಲರಾಗಿರಬಾರದು. ಯೂಸ್ ಅಂಡ್ ಥ್ರೋ ಅಂತ ದೇವರನ್ನು ಯೂಸ್ ಮಾಡುವರಾಗಬಾರದು. ದೇವರನ್ನು ಹೊಂದಿಕೊಂಡಿರಬೇಕು, ಆತನ ಮಾರ್ಗದಲ್ಲಿಯೇ ನಡೆಯುವ ತೀರ್ಮಾನ ಮಾಡಬೇಕು. ಇಲ್ಲಿ ಅರಸನಾದ ಆಸನು, ಅವನ ಪೂರ್ವಿಕರು ದೇವರನ್ನು ಬಿಟ್ಟು ಬಿಟ್ಟಿದ್ದರು, ದೇವರಲ್ಲದವುಗಳಿಗೆ ಅಡ್ಡ ಬೀಳುತ್ತಾ ಇದ್ದರು, ದೇವಾಲಯವನ್ನು ಕೆಡಿಸಿ ಬಿಟ್ಟಿದ್ರು, ದೇವಾಲಯದಲ್ಲಿ ಅನ್ಯ ದೇವರುಗಳಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದರು. ಆದರೆ ಆಸನ ಕಾಲದಲ್ಲಿ ಆತನೆಲ್ಲವನ್ನು ಶುದ್ಧೀಕರಿಸಿದನು, ದೇವಾಲಯವನ್ನು ಶುದ್ಧೀಕರಿಸಿದನು. ಆ ಮಾತ್ರ ದೇವರ ಆಲಯದ ಕಾರ್ಯಗಳನ್ನು ಪ್ರಾರಂಭಿಸಿದನು, ಅಲ್ಲಿ ಆರಾಧನೆ ನಡೆಯುವಂತೆ ಮಾಡಿದನು. ಎಲ್ಲ ಏನು ಕಳಕೊಂಡಿದ್ರು ಇಸ್ರಾಯೇಲರು, ಯಹೂದ್ಯರು, ಅದನ್ನೆಲ್ಲ ತಿರುಗಿ ಆಸನು ತಂದು ಬಿಟ್ಟನು. ಆತನು ಏಕ ಮನುಷ್ಯನಿಂದ ದೇವರನ್ನೇ ಹುಡುಕುವುದಕ್ಕೆ ಪ್ರಾರಂಭ ಮಾಡಿದನು. ಆದ್ದರಿಂದ ಯಾವಾಗ ಅವನು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಅದನ್ನು ಶುದ್ಧೀಕರಿಸಿ ಅಲ್ಲಿ ಪಸ್ಕಾಪ ಆಚರಣೆ ಮಾಡಿ ಹೀಗೆಲ್ಲ ಒಳ್ಳೆಯ ಕಾರ್ಯ ಮಾಡುವಾಗ ಅವನ ಬಳಿಗೆ ದೇವರು ತನ್ನ ಪ್ರವಾದಿಯನ್ನು ಕಳಿಸ್ತಾನೆ. ಆತನು ಬಂದು ಹೇಳ್ತಾನೆ, ಆಸನೇ ನೀನು ಹೆದರಬೇಡ ಅಂತ ಹೇಳ್ತಾನೆ. ಮಾತ್ರ ಮುಂದೆ ನಾವು ನೋಡ್ತೀವಿ, ನೀವಾದರೂ ಸ್ಥಿರ ಚಿತ್ತರಾಗಿರ್ರಿ, ನಿಮ್ಮ ಕೈಗಳು ಜೋಳು ಬೀಳದಿರಲಿ, ಕಾರ್ಯ ಮಾಡಲಾರದ ನಿಶಕ್ತಿ ಉಳ್ಳ ಕೈಗಳಾಗದೇ ಇರಲಿ. ಆಮೇಲೆ ಮುಂದೆ ಹೇಳ್ತಾನೆ, ನಿಮ್ಮ ಕೈಗಳು ಜೋಳು ಬೀಳದಿರಲಿ, ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು ಎಂದು ಹೇಳಿದನು. ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು. ಆಸನಲ್ಲಿ ಅನೇಕ ಯೋಜನೆಗಳಿತ್ತು, ಜೀರ್ಣೋದ್ಧಾರ ಮಾಡುವಂಥದ್ದು, ದೇಶವನ್ನು ಭದ್ರಪಡಿಸುವಂಥದ್ದು, ದೇಶದಲ್ಲಿ ಸ್ಥಿರ ಸರ್ಕಾರವನ್ನು ತರುವಂಥದ್ದು, ಎಲ್ಲ ಜನರು ಸಮಾಧಾನ ಶಾಂತಿಯಿಂದ ನಡೆಯುವಂಥದ್ದು, ಎಲ್ಲ ಜನರು ನೀತಿ ನ್ಯಾಯದಿಂದ ಬದುಕುವಂಥದ್ದು. ಇಂಥ ಒಂದು ಸ್ಥಿತಿಗೆ ದೇಶವನ್ನು ಸುಭಿಕ್ಷೆಗೂ ಆಶೀರ್ವಾದಕ್ಕೂ ತಕ್ಕೊಂಡು ಹೋಗಬೇಕೆಂಬ ಯೋಜನೆಯನ್ನು ಅವನು ಹಾಕಿದನು. ಈ ವಚನ ಅನೇಕ ಸಾರಿ ನನ್ನ ಜೊತೆಯಲ್ಲಿ ಮಾತನಾಡಿದೆ, ಅನೇಕ ಸಾರಿ ಮುಖ್ಯವಾಗಿ ಈ ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದಾಗ ಈ ವಚನ ಅನೇಕ ಸಾರಿ ಮಾತಾಡಿದೆ. ಇವತ್ತು ಕೂಡ ಈ ವಚನದ ಮೂಲಕ ದೇವರು ನನ್ನೊಂದಿಗೆ ಮಾತನಾಡಿದ್ದಾನೆ, ನಿಮ್ಮ ಕೈಗಳು ಜೋಲು ಬಿರದಿರಲಿ. ಈಗ ಈ ಕಡೆ ನಾವು ಪ್ರಾರಂಭಿಸಬೇಕು, ಹಣ ಬೇಕು, ಜನ ಬೇಕು. ಈ ಕೊರೋನಾದಿಂದ
ನಮಗೆಲ್ಲ ತರದ ಒಂಥರ ಇಕ್ಕಟ್ಟಾಗ್ಬಿಟ್ಟಿದೆ, ಈ ಬಿಲ್ಡಿಂಗ್ ಒಡಿಬೇಕು, ಏನೇನೋ ಕೆಲಸಗಳಿದೆ. ಈ ವಚನ ನನ್ನನ್ನು ಅನೇಕ ಸಾರಿ ಬಲಪಡಿಸಿದೆ. ನನ್ನಲ್ಲಿ ಡೇಟ್ ಹಾಕಿ ನಾನು ಇನ್ನೊಂದು ಬೈಬಲ್ನಲ್ಲಿ ಬರೆದಿಟ್ಟಿದ್ದೇನೆ. ದೇವರು ಹೇಗೆ ಮಾತಾಡಿದ್ನು, ಈ ಒಂದು ಕೆಲಸ ಮನುಷ್ಯನಿಂದ ನಡೆದದ್ದು ಅಲ್ಲವೇ ಅಲ್ಲ, ಇದು ದೇವರಿಂದಲೇ ನಡೆದಂತ ಕೆಲಸ. ಆದ್ದರಿಂದ ನೀವಾದರೂ ಸ್ಥಿರಚಿತ್ತರಾಗಿರ್ರಿ, ನಿಮ್ಮ ಕೈಗಳು ಜೋಲು ಬೀಳದಿರಲಿ. ಕೆಲಸ ಮಾಡ್ಲಿಕ್ಕಾಗದೆ ಈಗ ಕೆಲವರ ಹತ್ರ ಕೆಲಸ ಇದೆ, ಹಣ ಇಲ್ಲ, ಕೆಲವರ ಹಣ ಇದೆ, ಕೆಲಸ ಇಲ್ಲ, ಜೋಲು ಬಿದ್ದಾಗೆ, ಕೈ ಜೋಲು ಬಿದ್ದಾಗ, ಹಿಂಗೆ ಹಿಂಗೆ ಕೆಳಗೆ ಬಿದ್ದಾಗೆ ಜೋಲು ಬೀಳುದಂದ್ರೆ ಹಂಗೆ. ಆದರೆ ದೇವರಲ್ಲಿ ಹೇಳ್ತಾರೆ, ನಿಮ್ಮ ಕೈಗಳು ಜೋಲು ಬೀಳದಿರಲಿ, ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು. ದೇವರು ಏನು ನುಡಿತಾನೋ ಅದನ್ನೇ ಆತನು ಮಾಡುತ್ತಾನೆ, ಆತನು ನುಡಿದದನ್ನೇ ಮಾಡುತ್ತಾನೆ, ಮಾಡುದನ್ನೇ ನುಡಿಯುತ್ತಾನೆ. ಈ ಸಿನಿಮಾದವ್ರು ಡೈಲಾಗ್ ಹೊಡಿತಾರೆ, ಆ ಥರ ಅಲ್ಲ ಇದು. ಆತನೇನು ನುಡಿತಾನೋ ಅದನ್ನು ಮಾಡ್ತಾನೆ, ಆತನೇನು ಮಾಡ್ತಾನೋ ಅದನ್ನೇ ನುಡಿತಾನೆ. ದೇವರು ನುಡಿದಿದ್ದೆಲ್ಲ ಆತನ ಮಾಡುವಂತ ಕಾರ್ಯಗಳು, ಆತನೇನು ಕಾರ್ಯ ಮಾಡ್ತಾನೋ ಅದು ಆತನು ನುಡಿದಂಥದ್ದನ್ನು ಮಾಡುವಂತ. ನನ್ನ ಜೀವನದಲ್ಲಿ ಈ 50 ವರ್ಷ, ನೆಕ್ಸ್ಟ್ ಇಯರ್ನಲ್ಲಿ 50 ವರ್ಷಕ್ಕೆ ನಾನು ಕಾಲಿಡ್ತಾ ಇದ್ದೇನೆ. ಸೈಬೇಲಿ 50 ವರ್ಷ ಆತನ ಏನು ನುಡಿದನೋ ಅದನ್ನು ನೆರವೇರಿಸ್ತಾ ಬಂದ. ಇದು ನನ್ನ ಯೋಗ್ಯತೆ ಅಲ್ಲ, ನಾನು ಯೋಗ್ಯನಾಗಿ ಇದ್ದದರಿಂದ ಅಲ್ಲ, ಆತನ ಮಾತು ಸತ್ಯ ಎಂಬುದನ್ನು ಆತನು ದೃಢಪಡಿಸಿದನು. ಅನೇಕ ಜನರು ಈ ಸೇವೆಗೆ ವಿರುದ್ಧವಾಗಿ ಕೆಲಸ ಮಾಡಿದರು, ಮನೆ ಮನೆಗಳಿಗೆ ಹೋಗಿ ಏನೇನೋ ಮಾತಾಡಿಕೊಂಡ್ರು. ಹೆಂಗಾದ್ರೂ ಮಾಡಿ ಸೇವೆಯನ್ನು ಬೀಳಿಸೋಣ, ಜನರನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳೋಣ ಅಂತ ಏನೇನೋ ಮಾಡಿದ್ರು. ಕಾಣಿಕೆಗೋಸ್ಕರ ಕೆಲವರು ಏನೇನೋ ಹೇಳ್ಕೊಂಡು ಬಂದರು. ಆದರೆ ಈ ಸೇವೆಯ ವಾಗ್ದಾನ ಮಾಡಿದ ದೇವರು ಆತನ ಪೂರೈಸ್ತಾ ನುಡಿದಿದ್ದಾನೆ. ಯಾರು 1000 ಜನ ಎದ್ದು ನಿಲ್ಲಲಿ? ಆದ್ರ ಇಲ್ಲಿ 91ನೇ ಕೀರ್ತನಲ್ಲಿ ಏನ್ ಹೇಳುತ್ತೆ, ನಿನ್ನ ಮಗ್ಗಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಬಿದ್ದು ಸತ್ತರು, ನಿನಗೇನು ತಟ್ಟ. ದೇವರೊಂದು ಕಾರ್ಯವನ್ನು ಮಾಡುವೆನೆ ನೋಡಿದ್ರೆ ಅದನ್ನ ಆತನು ಮಾಡಿಯೇ ಮಾಡ್ತಾನ. ಅದಕ್ಕೆ ಯಾವ ವಿಘ್ನಗಳು ಬಂದ್ಬಿಡ್ಲಿ, ಶತ್ರುಗಳು ಬಂದು ಅಡ್ಡ ನಿಂತು ಬಿಡ್ಲಿ, ಮಹಾಸಮೂಹ ನಿಂತು ಬಿಡ್ಲಿ, ಏನು ನಿಂತರೂ ಎಲ್ಲ ತೆಗೆದು ಹಿಂಗೆ ಬಿಸಾಕ್ತಾನೆ. ಇನ್ನು ಸತ್ತ ಇಲಿಯನ್ನು ತಗೊಂಡು ಬಾಲದಿಂದ ಹಿಂಗೆ ಬಿಸಾಕ್ತಾರಲ್ಲ, ಆ ಥರ ಬಿಸಾಕ್ತಾನೆ. ತಾನು ನುಡಿದನ್ನು ನೆರವೇರಿಸೇ ನೆರವೇರಿಸ್ತಾನೆ. ಅದು ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಗಂಭೀರವಾಗಿ ತೆಗೆದುಕೊಳ್ಳೋಣ. ನಾವೀಗ ಮುಂದಿನ ಸೇವೆ ಬಹಳ ದೊಡ್ಡ ಸೇವೆ ಇದೆ, ಬಹಳ ದೊಡ್ಡ ಕಾರ್ಯ ಜರುಗಲಿಕ್ಕಿದೆ. ಆದ್ದ ಇಲ್ಲಿ ನಮಗೆ ದೇವರ ವಾಗ್ದಾನ ಏನಾದರೂ ಸ್ಥಿರಚಿತ್ತನಾಗಿರು. ಇವತ್ತು ದೇವರು ನನಗೆ ಮಾತನಾಡಿದ ಹಾಗೆ ನಾನು ಸ್ವೀಕರಿಸ್ತಾ ಇದ್ದೇನೆ. ಸ್ಥಿರಚಿತ್ತನಾಗಿರು, ಒಂದೇ ಚಿತ್ತ ಉಳ್ಳವನಾಗು. ಏನು ಮಾಡಬೇಕಂತ ದೇವರು ಹೇಳಿದ್ದಾನೆ ಅದನ್ನು ಮುಂದಿಟ್ಟುಕೊಂಡು ಸ್ಥಿರವಾಗಿ ಮಾಡ್ತಾ ಹೋಗು. ಎರಡನೇದಾಗಿ ನಿನ್ನ ಕೈಗಳು ಜೋಲು ಬೀಳದಿರಲಿ, ಹಣ ಕಾಸು ಇಲ್ಲ ಅಂತ ನೀನು ಸೋತವನಾಗಿರಬೇಡ. ಯಾಕಂದ್ರೆ ದೇವರು ಇದುವರೆಗೆ ಯಾವತ್ತೂ ಹಣ ಇಲ್ಲದೆ ಕೆಲಸ ನಿಲ್ಲಿಸಲೇ ಇಲ್ಲ. ಟೈಮ್ ಟೈಮ್ ಎಷ್ಟು ಅದ್ಭುತವಾಗಿ ಆತನು ಹಣ ಕಳಿಸ್ತಾ ಇದ್ದಾನೆ. ಈಗ ಸ್ಟಾರ್ಟ್ ಮಾಡಿದ್ದಾನೆ. ಈಗ ಎರಡನೇ ಫೇಸ್ ಕೆಲಸ ಮೂರನೇದಿದ್ದು ಈ ಭಾಗ ಕೆಲಸಕ್ಕೆ ಈಗ ಹಣ ಬರ್ತಾ ಇದೆ. ಹಣ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಕೆಲಸ ಅದು ಪ್ರಾರಂಭ ಆಗಬೇಕು. ಈಗ ನಾನು ಕಾಯ್ತಾ ಇದ್ದೇನೆ ಯಾವಾಗ ಪ್ರಾರಂಭ ಮಾಡಲಿ. ಈಗ ಒಂದು ದೊಡ್ಡ ಇದೆ ಅಂದರೆ ಈ ಬಿಲ್ಡಿಂಗ್ ಹೊಡಿಬೇಕು. ಅದು ಈಗ ದೊಡ್ಡ ಒಂದು ಕೆಲಸ, ಅದರ ಬಗ್ಗೆ ನಾನು ಇನ್ನೂ ಒಂದು ನಿರ್ಧಾರಕ್ಕೆ ಬರಲಿಲ್ಲ. ಬಟ್ ಒಡಿದೆ, ಅದು ಒಡಿಲೇಬೇಕು. ಯಾಕಂದರೆ ಎಲ್ಲ ಹೊಸದಾಗಬೇಕು, ಎಲ್ಲ ಹಳೆಯದು ಕಟ್ಟಡಗಳೆಲ್ಲ ಹೋಗಿ ಎಲ್ಲ ಈವನ್ ಆ ಪ್ಲೇಸ್ ಕೂಡ ಹೊಸದಾಗಬೇಕು. ಅದು ದೇವರ ಇಚ್ಛೆ. ಹಳೆದೆಲ್ಲ ತೆಗೆದುಬಿಟ್ಟು ಹೊಸದು ಮಾಡುವಂಥ ಯೋಜನೆ ಅದೊಂದು. ಯಾಕಂದರೆ ಈ ಕಟ್ಟಡಕ್ಕೆ, ಈ ಹಳೆ ಕಟ್ಟಡಗಳಿಗೆ 80 ವರ್ಷ ಆಗಿ ಹೋಗ್ಬಿಟ್ಟಿದೆ. ಇನ್ನು 20 ವರ್ಷ ಆದರೆ 100 ವರ್ಷ ಆಗ್ಬಿಡುತ್ತೆ. ಅದರ ಇಟ್ಟಿಗೆ ಬಲ ಇದೆಲ್ಲ ಕುದ್ದುತ್ತಾ ಬರ್ತಾ ಇರ್ತದೆ. ಅದಷ್ಟು ಸೇಫ್ ಕೂಡ ಅಲ್ಲ ಅಂತ ಹಳೆ ಕಟ್ಟಡಗಳಲ್ಲಿ ಇರುವುದು. ಈ ಮಳೆ ಗಿಳೆ ಬರುವಾಗ ಅದು ಸೇಫ್ ಕೂಡ ಅಲ್ಲ. ಆದ್ದರಿಂದ ಇಲ್ಲಿ ದೇವರು ಸ್ಥಿರವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ್ದಾನೆ. ಆತನು ಪ್ರಾರಂಭಿಸಿ ಅದನ್ನು ನಡೆಸ್ತಾ ಬರ್ತಾ ಇದ್ದಾನೆ. ಯಾರು ಏನು ಅಂದರೂ ಅದು ಆ ಕೆಲಸವನ್ನು ನಿಲ್ಲಿಸಲಿಕ್ಕೆ ದೇವರು ಬಿಡಲಿಲ್ಲ. ಅದಕ್ಕೆ ಬೇಕಾದ ಸಹಾಯವನ್ನು ಅನುಗ್ರಹಿಸ್ತಾ ಬಂದನು. ಇದಕ್ಕೆ ಕಾರಣ ಇದೇ ವಚನ. ಈ ವಚನದ ಮೂಲಕ ದೇವರು ನನ್ನೊಂದಿಗೆ ಮಾತನಾಡಿದ್ದಾನೆ. ಕೆಲವು ಸಾರಿ ನಾನು 2 ಗಂಟೆಗೆ ಎದ್ದು ಬಿಟ್ಟಿರ್ತೇನೆ, ಕೆಲವು ಸಾರಿ
ನಾಲ್ಕು ಗಂಟೆಗೆ ಎದ್ದಿರ್ತೇನೆ, ಕೆಲವು ಸಾರಿ ಮೂರು ಗಂಟೆಗೆ ಎದ್ದಿರ್ತೇನೆ, ಎದ್ದು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತೇನೆ. ಆಗ ದೇವರೇ ಮಾತನಾಡೆಂದು ವಾಕ್ಯವನ್ನು ತೆರೀತಾ ಬರುವಾಗ ಆ ವಾಕ್ಚನದ ಮೂಲಕ ದೇವರು ನನ್ನೊತ್ತಿಗೆ ಮಾತನಾಡ್ತಾನೆ. ಯಾವ ಥರ ಕೆಲಸ ಮಾಡಬೇಕು, ಯಾವ ಥರ ಮುಂದೆ ಹೋಗಬೇಕು, ಯಾವಾಗ ಮಾಡಬೇಕು, ಯಾವ ವಿಧಾನ ಮಾಡಬೇಕು, ಇದೆಲ್ಲ ತಿಳಿಸ್ತಾ 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 ಹೋಗ್ತಾನೆ. ನಾವು ಏನು ಮಾಡಬೇಕಂತ ಅಂದುಕೊಂಡಿದ್ದೇವೆ ಅದು ಆಗುದೇ ಇಲ್ಲ. ದೇವರು ತನ್ನದೇ ಆದ ರೀತಿಯಲ್ಲಿ ತಗೊಂಡೋಗ್ತಾನೆ. ಅದಕ್ಕೆ ನನಗೇನು ತಕರಾರು ಇಲ್ಲ. ದೇವರು ತನಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಬೋದು. ಯಾಕಂದ್ರೆ ಕೆಲಸ ಆತಂದು ಆತನೇ ಅದರ ಯಜಮಾನ. ಸರ್ವ ಸೃಷ್ಟಿಗೆ ಯಜಮಾನ ನೀನೇ, ಸರ್ವ ಸೃಷ್ಟಿಯ ಪಾಲಕ ನೀನೆ. ನೋಡಿ, ಸರ್ವ ಸೃಷ್ಟಿಗೆ ಯಜಮಾನ ಆತನೇ, ಆತನೇ ಸರ್ವ ಸೃಷ್ಟಿಗೆ ಪಾಲಕನು. ನಾನು ಯಾವಾಗಲೂ ಹೇಳ್ತಾ ಬರ್ತಾ ಇದ್ದೇನೆ, ಈ ಭೂಮಿ ನಮ್ದಲ್ಲ. ಈ ಭೂಮಿ ಇವತ್ತು ನಾನೇನು ಕೊಂಡುಕೊಂಡಿರ್ಬೋದು, ಮನೆ ಕಟ್ಟಿಕೊಂಡಿರ್ಬೋದು, ಆದ್ರೆ ಇದು ನಿಂದಲ್ಲ. ಕೆಲವು ದಿನ ನೀನು ಇರಲಿಕ್ಕೆ ದೇವರು ಉಚಿತವಾಗಿ ಕೊಟ್ಟಂತ ಭೂಮಿ ಇದು. ಆದ್ರಿಂದ ಯಾರೂ ಇಲ್ಲಿ ನನ್ನದು ಅಂತ ಗರ್ವ ಪಡಲೇಬಾರದು. ನನಗೆ ಏನಿದ್ರು ಏನು ಇಲ್ಲದವರ ಹಾಗೆ ಇರಬೇಕು. ಇದನ್ನು ನಿನ್ನೆ ಕೂಡ ನಾನು ಮಾತನಾಡ್ತಾ ಬಂದೆ. ಅರಸನಾದ ದಾವಿದನಂತ ಮಹಾರಮನೆ ದೇವರು ಕಟ್ಟಿಸಿಕೊಟ್ಟಿದ್ದವನಿಗೆ ಎಂತ ಭವ್ಯ ಇದ್ದಿರ್ಬೋದು. ತಾನು ಮಾತು ಕೊಟ್ಟು ಕಟ್ಟಿಸಿಕೊಂಡ ಆ ಅರಮನೆಗೆ ಆತನ ಇಟ್ಟ ಹೆಸರೇನಂದ್ರೆ ಪ್ರವಾಸದ ಮನೆ, ಟ್ರಾವೆಲರ್ಸ್ ಬಂಗಲೋ ಅಂತ ಹೆಸರಿಟ್ಟ. ಅದಕ್ಕೆ ಯಾಕಂದ್ರೆ ನಾನು ಒಂದಿನ ಇರ್ತೇನೆ, ಆಮೇಲೆ ಹೋಗ್ಬಿಡ್ತೇನೆ, ಆಮೇಲೆ ನನ್ನ ಮಕ್ಕಳು ಬರ್ತಾರೆ ಅವರು ಹೋಗ್ತಾರೆ, ಆಮೇಲೆ ಬೇರೆಯವ್ರು ಬರ್ತಾರೆ ಅವರು ಹೋಗ್ತಾರೆ, ಹೀಗೆ ಹೋಗ್ತಾನೆ ಇರ್ತಾರೆ. ಅಂದ್ರೆ ಬರ್ತಾರೆ ಹೋಗ್ತಾರೆ, ಲಾಡ್ಜಿಂಗ್ ಇದ್ದಾಗ. ಲಾಡ್ಜಿಂಗ್ ನಲ್ಲಿ ಹೇಗೆ ಜನ ಒಂದು ದಿನ ಎರಡು ದಿನ ಮೂರು ದಿನ ಇದ್ದ ಹಿಂಗೆ ಹೋಗ್ತಾ ಇರ್ತಾರೋ ಆ ತರ ನಾವು ಕೂಡ ಈ ಭೂಮಿಯಲ್ಲಿ ಇರ್ತೇವೆ, ಆಮೇಲೆ ಒಂದಿನ ಹೊರಟು ಹೋಗ್ಬಿಡ್ತೇವೆ. ಆದ ಯಾರು ಕೂಡ ಎಂತ ಮನೆಗಳನ್ನು ಕಟ್ಟಿದ್ರು, ಎಂತ ಭವ್ಯವಾದ ರೀತಿಯಲ್ಲಿ ನಾವಿದ್ರು, ನಮಗೆ ಬೇಕಾದಷ್ಟು ಸಂಪತ್ತಿದ್ರು ನಾವು ಗರ್ವ ಪಡಬಾರದು. ಇವತ್ತು ಒಬ್ಬೊಬ್ಬ ನಮ್ಮ ದೇಶದ ಆಳುವಂತ ಜನರಲ್ಲಿ ಒಬ್ಬೊಬ್ಬನಲ್ಲಿ ಎಷ್ಟೆಷ್ಟು ಸಾವಿರ ಸಾವಿರ ಕೋಟಿಗಳಿದೆ, ಎಷ್ಟೆಷ್ಟು ಸಾವಿರ ಸಾವಿರ ಕೋಟಿಗಳಿದೆ. ಆ ಇವರು ಈ ಲೋಕದಲ್ಲಿ ಚಂಡ ಊರಿ ತಾವು ಇರುವ ಹಾಗೆ ಮಾಡ್ತಾರೆ, ಪಕ್ಕನೆ ಹೊರಟು ಬಿಡ್ತಾರೆ. ಇಲ್ಲಿ ಯಾರೂ ಸ್ಥಿರರಲ್ಲ. ಮನುಷ್ಯನೆಂಬವನು ಎಷ್ಟು ಸ್ಥಿರನೆಂದು ಕಂಡರೂ ಬರೇ ಉಸಿರೇ. ನರರು ನಿಜವಲ್ಲದ ಮಾಯರೂಪದಲ್ಲಿ ಸಂಚರಿಸುವವರು. ಆಸ್ತಿಯನ್ನು ಕೂಡಿಸಿಟ್ಕೊಳ್ತಾರೆ, ಆದರೆ ಅದು ಯಾರ ಪಾಲಾಗುವುದೋ ತಾರವೇ ತಿಳಿಯರು. ನಾನೊಂದು ಸಾರಿ ನನ್ನ ಯೌವನ ಕಾಲದಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ, ಈ ಬಂಗಾರ ಇದೆಲ್ಲ ಒಡವೆಗಳು, ಇದೊಂದು ನಾನು ಹೋಲಿಸಿದ್ದು, ತಪ್ಪು ತಿಳ್ಕೊಳ್ಬೇಡಿ, ಇದೊಂದು ಸೂಳೆ ಇದ್ದಾಗೆ. ಸೂಳೆ ಹೆಂಗೆ ಮಾಡ್ತಾಳೆ, ಇವತ್ತು ಒಬ್ಬನ ಜೊತೆಲಿ ಇರ್ತಾಳೆ, ನಾಳೆ ಇನ್ನೊಬ್ಬಳ ಜೊತೆಯಲ್ಲಿ ಇರ್ತಾಳೆ. ಹಾಗೆ ಈ ಬಂಗಾರ ಕೂಡ ಅಷ್ಟೇ, ಇವತ್ತು ಇವನ ಹತ್ರ ಇರ್ತಾ ಅವನು ತವನ ಮಾರ್ತಾನೆ, ಇನ್ನೊಬ್ಬನು ತಗೊಳ್ತಾನೆ ಅವನ ಕೈಯಲ್ಲಿರುತ್ತೆ, ಅವನು ಇನ್ನೊಬ್ಬನು ಮಾರ್ತಾನೆ ಅವನ ಕೈಯಲ್ಲಿರುತ್ತೆ. ಇದು ಯಾರು ಯಾವುದು ಸ್ಥಿರ ಅಲ್ಲ. ಈ ಬೆಳ್ಳಿ ಬಂಗಾರ ಯಾವುದು ಸ್ಥಿರವಲ್ಲ. ಆದುದರಿಂದ ನಾವು ಯಾವ ವಿಷಯದಲ್ಲಿ ಗರ್ವ ಪಡಬಾರದು, ಇವುಗಳಿಗಾಗಿ ನಾವು ಅತಿಯಾಗಿ ಆಶಿಸಲಬಾರದು, ಅದರಲ್ಲಿ ನಾವು ಹೆಚ್ಚಳ ಪಡಲಬಾರದು. ಇದ್ರೂ ಅದು ಇದ್ರೂ ಇಲ್ಲದಿದ್ದರೂ ಇಲ್ಲದವರ ಹಾಗೆ ನಾವಿರಬೇಕು. ಅದು ಬಹಳ ಮುಖ್ಯವಾದದ್ದು. ಅಪೋಸ್ತಲನಾದ ಪೌಲನು ಇದನ್ನು ತಿಳಿಸ್ತಾನೆ. ಕೊಂಡುಕೊಂಡವನು ಕೊಂಡದು ತನ್ನದೇ ಎಂದು ಭಾವಿಸದವನಾಗಿರಬೇಕು ಅಂತ ಹೇಳ್ತಾನೆ. ನಾವು ಕೊಂಡುಕೊಂಡಿರ್ಬೋದು, ದುಡ್ಡು ಕೊಟ್ಟೇ ಕೊಂಡಿರ್ಬೋದು, ಕಳ್ತನ ಮಾಡದೇ ಇರ್ಬೋದು. ಇಲ್ವೇ ಕೆಲವರು ಇರ್ತಾರೆ, ಆ ಹಿರಿಯರು ಸಾಯ್ಬಾಗ ಕಾದ್ಕೊಂಡಿರ್ತಾರೆ, ಬಡ್ಕೊಂಡು ಹೋಗಿ ಬಂಗಾರ ಎಲ್ಲ ಅಡಗಿಸಿಟ್ಬಿಡ್ತಾರೆ. ಹಣ ಅದಿದ್ರೆ ಅದನ್ನು ಅಡಗಿಸಿಬಿಡ್ತಾರೆ. ಅಯ್ಯೋ, ನಮ್ಮ ತಾತ ಒಬ್ರು ಸಾಯ್ತಾ ಇದ್ರು, ಆ ಸಾಯುವಾಗ ನಾವು ನೋಡಿದೆ ಕೆಲ ಅವರ ಮೊಮ್ಮಕ್ಕಳೆಲ್ಲ, ಓ ನನಗದು ನನಗಿದು ಅಂತ ಒದ್ದಾಡ್ತಾ ಇದ್ರು. ಕಡೆಗೆ ಒಂದು ಬೆಳ್ಳಿಯ ನೂಲಿತ್ತು ಅವರ ಸೊಂಟದಲ್ಲಿ, ಅದನ್ನು ಕೂಡ ಬಿಡಲಿಲ್ಲ. ಆದ್ರೆ ನನ್ನ ತಾಯಿ ಸಾಯುವಾಗ ನಾನು ನನ್ನ ತಾಯಿಗೆ ಗೋಲ್ಡ್ ಕೊಡಿಸಿದೆ. ನಮ್ಮ ಅಕ್ಕ ನಮ್ಮ ತಾಯಿ ಸತ್ತಾಗ ಹೇಳಿದ್ರು, ಆ ಗೋಲ್ಡ್ ನೀನು ತಗೋ, ನೀನು ಹಾಕಿದ್ದು ಚೈನ್ ಎಲ್ಲ ತಗೋ ಅಂತ ಹೇಳಿ. ನಾನು ಹೇಳಿದ್ದೆ ನನ್ಗೆ ಬೇಡ, ಮತ್ತೇನು ಮಾಡ್ತೀಯ, ನಿಮ್ಮ ಮಕ್ಕಳಿಗೆ ಕೊಡಿ. ಅದನ್ನು
ಅವರ ಉಂಗುರ ಒಬ್ಬ ಮಗಳಿಗೆ ಚೈನ್ ಒಬ್ಬರಿಗೆ ಎಲ್ಲ ಕೊಟ್ಬಿಟ್ಟೆವು. ನಾನು ಚೂರು ಕೂಡ ತಗೊಂಡು ಬರಲೆ. ಅಲ್ಲಿ ಎಷ್ಟು ಸಮಾಧಾನ ಇತ್ತು, ಗಲಾಟೆನೆ ಇಲ್ಲ. ಬಂಗಾರ ಬೇಕು, ಬಂಗಾರ ಬೇಕು, ನಮ್ಮಮ್ಮ ಬಂಗಾರ. ನನ್ನ ತಮ್ಮ ಒಂದು ಎರಡು ಬಳೆ ಕೊಟ್ಟಿದ್ದ, ಅದು ಅವನೇ ತಗೊಂಡ್ಬಿಟ್ಟ. ಯಾಕಂದ್ರೆ ಅದು ಅವನು ಕೊಟ್ಟಿದ್ದು. ನಮ್ಮ ಅಕ್ಕನ ಮಕ್ಕಳು ಬೇಡ ಅಂದ್ಬಿಟ್ರು, ಇಲ್ಲ ಇಲ್ಲ ನೀವು ತಗೊಂಡೋಗಿ, ನಮ್ಗೆ ಬೇಡ, ನಮಗೆ ದೇವ್ರು ಕೊಟ್ಟಿದ್ದಾನೆ ಸಾಕು. ನಾನು ಹೇಳಿದೆ, ಸಾಯುವಾಗ ಬಂಗಾರ ಬೆಳ್ಳೆ ಅಂತ ಸಾಯ್ತಾ, ಗಲಾಟೆ ಮಾಡಿ ಸಾಯ್ತಾ ಇರ್ತಾರೆ. ನಾನು ಸಂತೋಷ ಕೊಟ್ಟರೆ ನೀವು ಬೇಡ ಅಂತೀವ, ತಗೋ ಅಂದೆ ತಗೊಂಡು. ಸೊ ಹೀಗೆ ಈ ಲೋಕದಲ್ಲಿ ನಮಗೆ ಏನು ಇದ್ದರೂ ಏನು ಇಲ್ಲದವರ ಹಾಗೆ ನಾವಿರಬೇಕು. ಇದು ಬಹಳ ಕಷ್ಟ ಕೆಲಸ. ಇದನ್ನು ಅಪೊಸ್ತಲನಾದ ಪೌಲನು ಕೊರಿಂಥ್ಯರಿಗೆ ಬರೆಯುವಾಗ, ಯಾಕಂದ್ರೆ ಕೊರಿಂಥ್ಯ ಸಭೆ ಬಹಳ ತಕರಾರಿನ ಸಭೆ ಅದು. ಅಲ್ಲಿ ಎಲ್ಲ ಥರದ ಗಲಾಟೆಗಳು, ಪಂಗಡಗಳು, ಹೋರಾಟಗಳು ಬಹಳ ಇತ್ತು. ಅದನ್ನ ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಸಮಯವು ಸಂಕೋಚ, ಟೈಮ್ ಇಸ್ ಶಾರ್ಟ್ ಅಂತ ಹೇಳ್ತಾನೆ. ಮನುಷ್ಯನ ಆಯುಷ್ಯ ಕಾಲ ಸ್ವಲ್ಪ ಅಂತ ಹೇಳ್ತಾನೆ. ಏಳನೇ ಸಂಧಿ 1 ಕೊರಿಂಥ್ಯರ ಪತ್ರಿಕೆ ವಚನ 29, ಸಮಯವು ಸಂಕೋಚವಾದದರಿಂದ ಇನ್ನು ಮೇಲೆ ಹೆಂಡತಿ ಉಳ್ಳವರು, ನೋಡಿ ಹೆಂಡತಿ ಉಳ್ಳವರು ಕೂಡ, ಹೆಂಡತಿ ಇಲ್ಲದವರಂತೆಯೂ, ಅಳುವವರು ಅಳದವರಂತೆಯೂ, ಸಂತೋಷ ಪಡುವವರು ಸಂತೋಷ ಪಡದವರಂತೆಯೂ, ಕೊಂಡುಕೊಳ್ಳುವವರು ಕೊಂಡದ್ದು ತಮ್ಮದೇ ಎಂದು ಹೇಳದವರಂತೆಯೂ, ಲೋಕವನ್ನು ಅನುಭೋಗಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭೋಗಿಸದವರಂತೆಯೂ ಇರಬೇಕು. ಯಾಕಂದರೆ ಈ ಪ್ರಪಂಚದ ತೋರಿಕೆಯು ಗತಿಸಿ ಹೋಗುತ್ತಾ ಅದೇ, ಆದರೆ ನೀವು ಚಿಂತೆ ಇಲ್ಲದವರಾಗಿರಬೇಕೆಂಬುದು ನನ್ನ ಇಷ್ಟ ಅಂತ ಹೇಳ್ತಾರೆ. ಅದರಿಂದ ಇಲ್ಲಿ ದ ಫ್ಯಾಷನ್ ಆಫ್ ದಿಸ್ ವರ್ಲ್ಡ್ ಪಾಸತವೆ, ಫ್ಯಾಷನ್ ಆಫ್ ದಿಸ್ ವರ್ಲ್ಡ್, ಈ ಲೋಕದಲ್ಲಿ ಇರುವಂತ ಆಶೆಗಳು, ಕಾಂಕ್ಷೆಗಳು, ಇದೆಲ್ಲ ಒಂದಿನ ಅಂತ್ಯವಾಗುತ್ತೆ, ಅದು ಮುಗಿದು ಹೋಗ್ಬಿಡ್ತದೆ. ಈ ಪ್ರಪಂಚದ ತೋರಿಕೆಯು ಗತಿಸಿ ಹೋಗುತ್ತಾ ಇದೆ ಅಂತ ಕನ್ನಡದಲ್ಲಿ ಹೇಳ್ತಾನೆ. ಅದು ಇಂಗ್ಲಿಷ್ ಬೈಬಲ್ ಹೇಳ್ತದೆ, ದ ಫ್ಯಾಷನ್ ಆಫ್ ದಿಸ್ ವರ್ಲ್ಡ್ ಹಾಸತವೇ, ಈ ಕಾಂಕ್ಷೆಗಳು, ಆಶೆಗಳು, ಬಯಕೆಗಳು, ಇದೆಲ್ಲ ಒಂದಿನ ದಾಟಿ ಹೋಗ್ಬಿಡ್ತದೆ, ಇಲ್ಲದೆ ಹೋಗ್ತದೆ. ಯಾಕಂದ್ರೆ ಮನುಷ್ಯನೇ ಇರುವುದಿಲ್ಲ, ಇನ್ನು ಅದೆಲ್ಲ ಎಲ್ಲಿರ್ತದೆ. ಆದ್ರೆ ನಾವು ದೇವರನ್ನು ಹುಡುಕೋಣ. ಇಲ್ಲಿ ದೇವರ ವಾಕ್ಯ ಹೇಳ್ತಾರೆ, ನೀವು ಆತನು ಹುಡುಕಿದ್ರೆ ಆತನು ಸಿಗ್ತಾನೆ. ನೀವು ಆತನು ಹೊಂದಿಕೊಂಡಿರುವವರೆಗೆ ಆತ ನಿಮ್ಮನ್ನು ನಿಮ್ಮೊಂದಿಗಿರ್ತಾನೆ. ಪ್ರಿಯರೇ, ಇವತ್ತು ದೇವರು ನಮ್ಮ ಜೊತೆಯಲ್ಲಿ ಇರಬೇಕಾದ್ರೆ ನಾವು ಆತನನ್ನು ಹೊಂದಿಕೊಂಡಿರಬೇಕು, ಆತನ ಪ್ರವಾದನ ವಚನಗಳನ್ನು ನಂಬಬೇಕು, ಆತನಿಗೆ ಮೆಚ್ಚುಗೆಯಾದವರಾಗಿ ನಡೆದುಕೊಳ್ಬೇಕು, ಆತನನ್ನು ಗಟ್ಟಿಯಾಗಿರ್ಕೊಳ್ಬೇಕು. ಯೂಸ್ ಅಂಡ್ ಥ್ರೋ ಮಾಡಿದ್ರೆ ಒಂದು ಅವನು ನಿನ್ನನ್ನು ಥ್ರೋ ಮಾಡಿಬಿಡ್ತಾನೆ. ಆಗ ನೀನು ಬಿಸಾಕಿ ತಿಪ್ಪಿಗೆ ಬಿಸಾಡಲ್ಪಟ್ಟ ಕಸಕ್ಕೆ ಸಮಾನವಾಗಿ. ಯಾರು ದೇವರನ್ನು ಯೂಸ್ ಅಂಡ್ ಥ್ರೋ ಮಾಡ್ತಾರೋ ಅಂಥವ್ರೊಂದಿನ ತಿಪ್ಪೆಯನ್ನು ಅಪ್ಪಿಕೊಳ್ಳೋ ಗತಿಗೆ ಬರ್ತಾರೆ. ಯಾಕಂದ್ರೆ ದೇವರು ಮಹಾಕರುಣೆ, ಪ್ರೀತಿಯುಳ್ಳ ದೇವರು, ದಯವುಳ್ಳ ದೇವರು, ಕನಿಕರವುಳ್ಳ ದೇವರು, ಯಾವಾಗಲೂ ಮಮತೆಯಿಂದ ಅವನು ಅಪ್ಪಿಕೊಂಡ ದೇವರು. ನಮಗೆ ಯಾವಾಗಲೂ ಸಹಾಯ ಮಾಡುತ್ತಾ ನಮ್ಮ ಕಷ್ಟಗಳಲ್ಲಿ, ದುಃಖಗಳಲ್ಲಿ ನಮ್ಮೊಟ್ಟಿಗೆ ಇದ್ದು ಸಹಭಾಗಿಯಾಗಿ ನಡೆಸಿದ ದೇವರು. ಆತನ ನಿನ್ನ ಯೂಸ್ ಅಂಡ್ ಥ್ರೋ ಮಾಡಿದ್ರೆ ನಿನ್ನ ಆತನೊಂದಿನ ಹೆಸರು ಬಿಡ್ತಾನೆ, ಗ್ಯಾರಂಟಿ. ಯಾರೇ ಆಗಲಿ ದೇವರನ್ನು ಉಪಯೋಗ ಮಾಡಿಕೊಂಡು ಬಿಸಾಕುವ ಸ್ಥಿತಿಗೆ ಯಾರು ದಾಟದೇ ಇರಲಿ. ಭಯಪಡೋಣ, ಎಚ್ಚರವಾಗೋಣ, ಭಯಪಡೋಣ, ಕೆಟ್ಟದನ್ನು ತೊರೆದು ಬಿಡೋಣ, ದೇವರಿಗಾಗಿ ನಿಜವಾಗಿ ಜೀವಿಸುವ ತೀರ್ಮಾನ ಮಾಡೋಣ. ಬದುಕುವುದಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಈ ತರ ದೇವರನ್ನು ಉಪಯೋಗ ಮಾಡಿದ ಯಹೂದ್ಯರ ಸ್ಥಿತಿ ಎಂಥ ಸ್ಥಿತಿಗೆ ಬಂದ್ಬಿಡ್ತು? ಪ್ರಲಾಪ ಪುಸ್ತಕಕ್ಕೆ ಬರುವಾಗ ಅಲ್ಲಿ 4ನೇ ಸಂಧಿ ವಚನ 1 ನಾವು ಓದಿಕೊಂಡು ಬರುವುದಾದ್ರೆ, ಆ ದಿನದಲ್ಲಿ ಜನರು ಮಾನ ಕಾಪಾಡಿಕೊಳ್ಳುವುದಕ್ಕಾಗಿ ತಿಪ್ಪೆಗಳನ್ನು ಅಪ್ಪಿಕೊಂಡರು. ಚಿಕ್ಕತನದಿಂದಲೂ ಸಕಲಾತಿಯನ್ನು ಹೊದಿಯುತ್ತಿದ್ದವರು ಬೀದಿಯಲ್ಲಿ ದಿಕ್ಕೆಟ್ಟು ಅಲೆಯುವ ಸ್ಥಿತಿಗೆ ಬಂದುಬಿಟ್ಟರು. ಅದನ್ನೊಂದ್ಸಾರಿ ಓದಿಕೊಂಡ್ರೆ ಒಳ್ಳೇದನ್ನಿಸ್ತದೆ. ಪ್ರಲಾಪ ಪುಸ್ತಕ 4ನೇ ಸಂಧಿ 1 ಅಲ್ಲಿ ಬರೆಯಲ್ಪಟ್ಟಿದೆ. ಯೆರೆಮೀಯನ ಪ್ರಲಾಪ ಅಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಅಖಟ
ಬಂಗಾರವು ಎಷ್ಟೋ ಮಸುಕ್ಕಾಯಿತು, ಚೊಕ್ಕ ಚಿನ್ನವು ಕಂದಾಗಿದೆಯಲ್ಲ, ಪವಿತ್ರ ಆಲಯದ ಕಲ್ಲುಗಳು ಪ್ರತಿ ಬೀದಿಯ ಕೊನೆಯಲ್ಲಿ ರಾಶಿ ರಾಶಿಯಾಗಿ ಬಿದ್ದು ಬಿಟ್ಟಿವೆ. ಅಯ್ಯೋ, ಅಪರಂಜಿಯಷ್ಟು ಅಮೂಲ್ಯರಾದ ಚಿಯೋನಿನ ಪ್ರಜೆಗಳು, ಕುಂಬಾರನ ಕೈ ಕೆಲಸದ ಮಣ್ಣು ಮಡಿಕೆಗಳು ಎಂಬಂತೆ ತಿರಸ್ಕರಿಸಲ್ಪಟ್ಟಿದ್ದಾರೆ. ನರಿಗಳು ಕೂಡ ಮರಿಗಳಿಗೆ ಮೊಲೆ ಕೊಟ್ಟು ಉಡಿಸುವವಷ್ಟೇ. ನನ್ನ ಜನ ಎಂಬಾಕೆ ಕಾಡಿನ ಉಷ್ಟ ಪಕ್ಷಿಯಷ್ಟು ಕ್ರೂರಳಾಗಿದ್ದಾಳೆ. ಮೊಲೆ ಕೂಸಿನ ನಾಲಿಗೆಯು ದಾಹದಿಂದ ಸೇದು ಹೋಗಿದೆ. ಅನ್ನ ಬೇಕೆನ್ನುವ ಎಳೆಯ ಮಕ್ಕಳಿಗೆ ಯಾರೂ ಅನ್ನ ವಿಕ್ಕರು. ಮೃಷ್ಟಾನ್ನವನ್ನು ತಿನ್ನುತ್ತಿದ್ದವರು ಬೀದಿಗಳಲ್ಲಿ ದಿಕ್ಕೆಟ್ಟು ಅಲೆಯುತ್ತಾರೆ. ಚಿಕ್ಕತನದಿಂದಲೂ ಸಕಲಾತಿಯನ್ನು ಹೊದೆಯುತ್ತಿದ್ದವರಿಗೆ ತಿಪ್ಪೆಗಳನ್ನು ಅಪ್ಪಿಕೊಳ್ಳುವ ಗತಿ ಬಂತು. ಯಾರ ಕೈ ಶೋಕದ ಕ್ಷಣ ಮಾತ್ರದಿಂದ ಹಾಳಾದ ಸೋದೋಮಿನ ಪಾತಕಕ್ಕಿಂತಲೂ ನನ್ನ ಪ್ರಜೆಯ ಧರ್ಮ ಹೆಚ್ಚಾಯಿತಲ್ಲ. ಆ ಪ್ರಜೆಯಲ್ಲಿನ ಮಹಾನೀಯರು ಹಿಮಕ್ಕಿಂತ ಶುಭ್ರವಾಗಿಯೂ ಹಾಲಿಗಿಂತ ಬಿಳುಪಾಗಿದ್ದರು. ಅವರ ದೇಹದ ಬಣ್ಣವು ಹವಳವನ್ನು ಮೀರಿತ್ತು. ಅವರ ರೂಪವು ಇಂದ್ರನೀಲ ಮಣಿಯಷ್ಟು ಅಂದವಾಗಿತ್ತು. ಈಗ ಅವರ ಮುಖವು ಕಟ್ಟೆ ಕರೆದಾಗಿದೆ. ಬೀದಿಗಳಲ್ಲಿ ಅವರ ಗುರುತು ಯಾರಿಗೂ ಸಿಕ್ಕದು. ಅವರ ಚರ್ಮವು ಎಲುಬುಗಳ ಮೇಲೆ ಸಿಕ್ಕಿಕೊಂಡಿವೆ, ಒಣಗಿ ಕಟ್ಟಿಗೆ ಆಗಿದೆ. ಹಸುವೆಯಿಂದ ಹತರಾದವರ ಗತಿಗಿಂತಲೂ ಖಡ್ಗದಿಂದ ಹತರಾದವರ ಗತಿಯೇ ಲೇಸು. ಭೂಫಲಗಳಿಲ್ಲದೆ ಕ್ಷಾಮದ ಪೆಟ್ಟಿಗೆ ಪೆಟ್ಟನ್ನು ತಿಂದವರು ಸಹಿಸುತ್ತಾ ಬರುತ್ತಾರಲ್ಲ. ಕರುಣಿಗಳಾದ ಹೆಂಗಸರು ತಮ್ಮ ಕೂಸುಗಳನ್ನು ಸ್ವಂತ ಕೈಯಿಂದ ಬೇಯಿಸಿಕೊಂಡಿದ್ದಾರೆ. ನನ್ನ ಜನರ ನಾಶನ ಕಾಲದಲ್ಲಿ ಮಕ್ಕಳು ತಾಯಿಗಳಿಗೆ ತಿಂಡಿಯಾದರು. ಎಂಥ ದುಸ್ಥಿತಿ! ಯಾಕೆ ಗೊತ್ತಾ? ಅವರು ದೇವರನ್ನು ಯೂಸ್ ಅಂಡ್ ಥ್ರೋ ಮಾಡಿದ್ರು. ಕಷ್ಟಕಾಲದಲ್ಲಿ ಮೊರೆ ಇಟ್ರು, ಸಹಾಯ ಪಡೆದ್ರು, ಅವ್ರ ಕಷ್ಟ ತೀರಿತು, ದೇವರನ್ನು ತಳ್ಳಿಬಿಟ್ರು, ತಮ್ಮ ಇಷ್ಟಾನುಸಾರ ಹೋದ್ರು, ದೇವರಲ್ಲದವುಗಳನ್ನು ಹಿಂಬಾಲಿಸಿದ್ರು, ದೇವರ ಮಾರ್ಗವನ್ನು ಬಿಟ್ಟು ಹೊರಟೇ ಹೋಗ್ಬಿಟ್ರು. ಅದ ಪ್ರಿಯ ಸಹೋದರ ಸಹೋದರಿ, ನಾನು ಖಂಡಿತವಾಗಿ ಹೇಳ್ತೇನೆ, ನಿನಗೆ ದೇವರು ನಿಜವಾಗಿ ಬೇಕಾದ್ರೆ, ಶಾಶ್ವತವಾಗಿ ನೀನು ಆತನಿಗಾಗಿ ಜೀವಿಸುವಾದ್ರೆ ಆತನಲ್ಲಿ ಇರು, ಇಲ್ಲದ ಆತನ ಬಿಟ್ಟುಬಿಡು. ಒಬ್ಬ ಮನುಷ್ಯ ಎರಡು ದೋಣಿಗೆ ಕಾಲಿಟ್ಟು ಪ್ರಯಾಣ ಮಾಡ್ಲಿಕ್ಕಾಗಲ್ಲ. ಒಂದೇ, ನಾವು ದೇವರಿಗಾಗಿ ಜೀವಿಸಬೇಕು, ಇಲ್ಲವರೆ ದೇವರನ್ನು ಬಿಟ್ಟು ಬಿಡಬೇಕು. ಎಷ್ಟೋ ಜನರು ದೇವರಿಗಾಗಿ ಜೀವಿಸಿದ ಕಷ್ಟ ಆಗಿ ಬಿಟ್ಟು ಹೋಗಿದ್ದಾರೆ. ಇವತ್ತು ಯಾವುದು ನಿಜವಲ್ಲ ಅಂತ ತಿಳಿದಿದ್ದಾರೆ, ಅದನ್ನು ಹಿಂಬಾಲಿಸ್ತಾ ಇದ್ದಾರೆ. ಇಲ್ಲಿ ಬಂದವರು ಕೂತು ವರ್ಷಾನುಕಾಲ ಕಳೆದು ವ್ಯರ್ಥ. ಇಂಥ ವ್ಯರ್ಥತ್ವಕ್ಕೆ ದೇವರು ನಿನ್ನನ್ನು ಕರೆದಿಲ್ಲ. ದೇವರು ನಿನ್ನನ್ನು ಕರೆದುದು ನಿತ್ಯ ನಾಶನದಿಂದ ನಿನ್ನನ್ನು ತಪ್ಪಿಸಿ ತನ್ನ ಸಮ್ಮುಖದಲ್ಲಿ ದುಃಖ ಕಣ್ಣೀರು ಗೋಳು ಹಟ ಇಲ್ಲದ ಸ್ಥಳದಲ್ಲಿ ಕೂಡಿಸಿಕೊಳ್ಳುವುದಕ್ಕೆ ಆತ ನಿನ್ನನ್ನು ಕರೆದಿದ್ದಾನೆ. ನೀನು ಕ್ಷಣಕಾಲದ ಈ ಲೋಕದ ಜೀವನಕ್ಕಾಗಿ ಆತನನ್ನು ತೊರೆದು ಬಿಡುವುದಾದರೆ ನಿನ್ನಂಥ ದೌರ್ಭಾಗ್ಯನು ಇನ್ನೊಬ್ಬನಿಲ್ಲ. ಲೌಕಿಕ ಸಭೆಯನ್ನು ಕುರಿತು ಮೂರನೇ ಸಂಧ್ಯೆ 14ನೇ ವಚನ ಪ್ರಕಟಣೆಯಲ್ಲಿ ದೇವರು ಹೇಳ್ತಾನೆ, ನೀನು ಬೆಚ್ಚಗೂ ಅಲ್ಲ, ನೀನು ತಣ್ಣಗೂ ಅಲ್ಲ. ನೀನು ಬೆಚ್ಚಗಾಗಲಿ ತಣ್ಣಗಾಗಲಿ ಇದ್ದರೆ ಚೆನ್ನಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಇರುವುದರಿಂದ ನನ್ನ ಬಾಯಿಂದ ನಿನ್ನ ಕಾರಿ ಬಿಡುತ್ತೇನೆ, ವಾಂತಿ ಮಾಡಿಬಿಡ್ತೇನೆ, ಐ ವಿಲ್ ವಾಮಿಟ್ ಯು ಔಟ್ ಅಂತ ಹೇಳ್ತಾನೆ. ಲೌಕಿಕ ಸಭೆ ಕ್ರೈಸ್ತ ಸಭೆನೇ, ಯೇಸುವಿನ ಹೆಸರಿನಲ್ಲಿ ಸ್ಥಾಪನೆಯಾದ ಸಭೆನೇ. ಆದರೆ ದೇವರು ಹೇಳ್ತಾನೆ, ನಾನು ನಿನ್ನ ಬಾಯಿಂದ ಕಾರಿ ಬಿಡುತ್ತೇನೆ. ಈ ಒಂದು ಸಂದರ್ಭದಲ್ಲಿ ದೇವರಿಗೆ ನಾವು ಭಯಪಡೋಣ, ನಮ್ಮ ಜೀವನವನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಳೋಣ, ದೇವರ ಮಾರ್ಗದಲ್ಲಿ ನಡೆಯುವ ತೀರ್ಮಾನ ಮಾಡೋಣ. ಕರ್ತನೇ, ನೀನೇ ನನ್ನ ಆಶ್ರಯ ಎಂದು ಹೇಳೋಣ. ನಿನ್ನನ್ನೇ ನಾನು ಆಶ್ರಯಿಸಿಕೊಳ್ಳುತ್ತೇನೆ, ನೀನೇ ನನಗೆ ಬೇಕು. ನನ್ನೆಲ್ಲ ಅಪರಾಧ ಪಾಪಗಳಿಗಾಗಿ ಪಶ್ಚಾತ್ತಾಪಡ್ತೇನೆ, ನನ್ನನ್ನು ಶುಭ್ರ ಮಾಡು, ನಿನ್ನ ವಾಕ್ಯಾನುಸಾರ ನಡೆಸು ಎಂದು ಅಂಗಲಾಚಿನಿ ನೀರ ಸಂಜಾ ವೇಳೆಯಲ್ಲಿ ಬೇಡುವುದಾದ್ರೆ ಎಲ್ಲೇ ಇರ್ಬೋದು ನೀನು, ಯಾವ ಸ್ಥಳದಲ್ಲೇ ಇರ್ಬೋದು, ಇವತ್ತು ಅಂಗಲಾಚಿ ನೀನು ದೇವರ ಸನ್ನಿಧಿಯಲ್ಲಿ ಪಶ್ಚಾತ್ತಾಪದ ಬೇಡಿಕೊಳ್ಳುವುದಾದ್ರೆ ದೇವರ ಕೃಪೆ ನಿನಗೆ ಲಭಿಸುತ್ತದೆ. ಆಗ ದೇವರ ವಾಗ್ದಾನ ಏನು? ಸ್ಥಿರಚಿತ್ತನಾಗಿರು, ನಿಮ್ಮ ಕೈಗಳು ಜೋಳವಿಲ್ಲದಿರಲಿ,
ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು. ನಾವು ಈ ಲೋಕದಲ್ಲಿ ಮಾಡುವ ಎಲ್ಲ ಪ್ರಯತ್ನಗಳಲ್ಲಿ ನಮಗೆ ಸಫಲತೆ ದೇವರು ಅನುಗ್ರಹಿಸ್ತಾನೆ. ಈಗಾಗುವಂತೆ ದೇವರು ತನ್ನ ವಾಕ್ಯವನ್ನು ಆಶ್ವಸಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಪರಲೋಕದ ತಂದೆ, ಈ ದಿನ ನಾವು ನಮ್ಮ ನಿನಗೆ ಸಮರ್ಪಿಸಿಕೊಳ್ತೇವೆ. ನಿನ್ನ ವಾಕ್ಯಾನುಸಾರ ಜೀವಿಸುವುದಕ್ಕೆ ನೀ ನಮಗೆ ಕೃಪೆಯನ್ನು ಅನುಗ್ರಹಿಸಿಕೊಡು. ಸೈತಾನನ ದುಷ್ಪ್ರೇರಣೆಗೆ ನಾವು ಒಳಗಾಗಿ ನಿನ್ನನ್ನು ಯೂಸ್ ಅಂಡ್ ಥ್ರೋ ಎಂಬ ರೀತಿಯಲ್ಲಿ ಉಪಯೋಗಿಸದೆ ಓ ದೇವರೇ ನಿನಗೆ ನಾವು ಭಯಪಟ್ಟು ನಿನ್ನನ್ನೇ ಹೊಂದಿಕೊಂಡು ಜೀವಿಸುವ ಹಾಗೆ ನಮಗೆ ಕೃಪೆ ಕೊಡು. ಈ ರೀತಿ ಎಲ್ಲೆಲ್ಲಿ ನಾವು ಯಾವ ಯಾವಾಗ ನಡೆದುಕೊಂಡೆವೋ, ನಿನ್ನನ್ನು ಯೂಸ್ ಅಂಡ್ ಥ್ರೋ ರೀತಿಯಲ್ಲಿ ಯೂಸ್ ಮಾಡಿದೆವೋ ದೇವರೇ ದಯಮಾಡಿ ಮನ್ನಿಸು. ನಮ್ಮ ಅಪರಾಧಗಳನ್ನು ಮನ್ನಿಸು. ರಕ್ತದ ಮೂಲಕ ನಮ್ಮನ್ನು ತೊಳೆ ಶುದ್ಧ ಮಾಡು. ನಮ್ಮನ್ನು ಶುಭ್ರ ಮಾಡು ತಂದೆ. ಓ ದೇವರೇ ನಾವು ನಿನ್ನ ಮಹಿಮೆಯನ್ನು ಕಾಣಲಿಕ್ಕೆ ಆಗುವುದು ಕೃಪೆ ಕೊಡಬೇಕೆಂದು ಪ್ರಾರ್ಥಿಸುತ್ತೇವೆ. ಈಗಲೂ ನಮ್ಮ ಎಲ್ಲಾ ಪಾಪ ಅಪರಾಧಗಳಿಗಾಗಿ ಕ್ಷಮೆಯನ್ನು ಬೇಡ್ತಾ ಇದ್ದೇವೆ. ಯೇಸುನ ಹೆಸರಿನಲ್ಲಿ, ಯೇಸುನ ಹೆಸರಿನಲ್ಲಿ, ಯೇಸುನ ಹೆಸರಿನಲ್ಲಿ, ಯೇಸುನ ಹೆಸರಿನಲ್ಲಿ ತಂದೆ ಆದ ದೇವರೇ ಎಲ್ಲಾ ತರದ ಇಂತಹ ಒಂದು ಕೆಟ್ಟ ಭಾವನೆಗಳನ್ನು ನಮ್ಮಿಂದ ಪರಿಪೂರ್ಣವಾಗಿ ತೆಗೆದುಹಾಕು ಸ್ವಾಮಿ. ಇಂಥ ಒಂದು ಯೋಚನೆಗಳನ್ನು ನಮ್ಮಿಂದ ತೆಗೆದುಹಾಕು. ನಾವು ನಿನ್ನನ್ನು ಮನಪೂರ್ವಕವಾಗಿ ಹುಡುಕಿ ಕಂಡುಕೊಳ್ಳದ ಕೃಪೆಗಳು. ದೇವರು ನನ್ನೊಟ್ಟಿಗಿದ್ದಾನೆ, ನಾನು ದೇವರಲ್ಲಿದ್ದೇನೆ ಎಂಬ ಈ ಒಂದು ವಿಶ್ವಾಸ ಜೀವನ ನಮಗೆ ಅನುಗ್ರಹಿಸಿಕೊಡು ಎಂದು ವಿಜ್ಞಾಪಿಸುತ್ತೇವೆ. ನಮ್ಮ ಪ್ರಾರ್ಥನೆ ಕೇಳು ಸ್ವಾಮಿ. ನಮ್ಮ ವಿಜ್ಞಾಪನೆ ಕಿವಿಕೊಡು. ನಾವು ಎಲ್ಲೆಲ್ಲಿ ನಿನಗೆ ವಿರುದ್ಧವಾಗಿ ನಿನಗೆ ದ್ರೋಹಿಗಳಾಗಿ ನಡೆದುಕೊಂಡಿದ್ದೇವೋ ಅವುಗಳಿಗೆ ನಿನ್ನ ಕ್ಷಮಾಪಣೆಯನ್ನು ಅನುಗ್ರಹಿಸಿಕೊಳ್ಳು ಸ್ವಾಮಿ. ಇಂಥ ದ್ರೋಹದ ಮನಸ್ಸು ನಮಗೆ ಬೇಡ. ದೇವರ ಕೆಲವು ಕಾಲ ದೇವರಲ್ಲಿ ಇರುವುದು ಆನಂದ ಸ್ವಾಮಿ, ದೇವರನ್ನು ಬಿಟ್ಟು ಬಿಡುವ ಇಂಥ ಕೆಟ್ಟ ಹೃದಯ ನಮಗೆ ಬೇಡ. ಅದನ್ನು ನಾವು ತೊರೆದು ಹಾಕ್ತೇವೆ, ನಮ್ಮಿಂದ ತೆಗೆದು ಹಾಕ್ತೇವೆ. ನಾವು ನಿನಗಾಗಿ ಜೀವಿಸ ನಿರ್ಧಾರ ಮಾಡಿ ನೀನೇ ನಮ್ಮ ಸರ್ವಸ್ವ. ನಾನು ಬದುಕುವುದಾದ್ರೆ ಕ್ರಿಸ್ತನಿಗಾಗಿ, ಸಾಯುವುದಾದ್ರೆ ಕ್ರಿಸ್ತನಿಗಾಗಿ ಎಂಬ ಒಂದು ನಿರ್ಧಾರಕ್ಕೆ ಬರುವ ಹಾಗೆ ನಿನ್ನ ಆತ್ಮನ ಬಲವನ್ನು ಅನುಗ್ರಹಿಸಬೇಕೆಂದು ಬಿಡುತ್ತೇವೆ. ಹೋರ್ ಆಫ್ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್ ಅಂಡ್ ಅನಾಯಿಂಟಿಂಗ್ ಯುವರ್ ಪೀಪಲ್ ಆಫ್ ಗಾಡ್ ಅಂಡ್ ರಿಲೀಸ್ from all the clutches of the devil and all kinds of devices of the devil, all kinds of cunningness of the devil. Adma devare yatharthatva illada jeevana namage beda saakayindu swami. Naavu ninige yatharthanagi badukala krupe kodu o devare. Namma jeevana, namma hrudaya, namma aalochana, namma jeevana ella yatharthavadudagirali. Naavu nudidatte nadilikagutte namage krupeyanu anugrahisikodabekendu ನಿನ್ನನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸ್ತೇವೆ. ನಿನಗೆ ನಾವು ಮಾತು ಕೊಟ್ಟ ರೀತಿಯಲ್ಲಿ ಜೀವಿಸುವುದಕ್ಕೆ ನಮಗೆ ಕೃಪೆ ಕೊಡು. ಅದನ್ನು ವಿರುದ್ಧವಾಗಿ ನಡೆಯುವಂತ ನಮಗೆ ದುಷ್ಪ್ರೇರಣೆ ಮಾಡುವ ಸೈತಾನನ ಅಶುದ್ಧ ಆತ್ಮಗಳ ಕಾರ್ಯವನ್ನು ಯೇಸುವಿನ ನಾಮದಲ್ಲಿ ನಾವು ಬಂಧಿಸುತ್ತೇವೆ. We rebuke and cast out every demon spirit and all the attitudes of the devil and activities of the devil in the name of Jesus. We bind every wicked spirit now in the name of Jesus. All the deceiving spirits in the name of Jesus be buried under the feet of Jesus Christ, the Son of the living God. God's Lamb of God. Oh, thank you, Lord, thank you, Lord, thank you for the Lamb of God. Oh, Lord. Oh, Lord. I have decided to follow thee. Let's sing together. Even the people, those who are hearing this message in far places, sing to God and dedicate your life. I have decided to follow Jesus. I
ಹಾಲೆಲುವಿಯಾ, ನಾವು ದೇವರಿಗಾಗಿ ನಿರ್ಮಾಣ ಮಾಡಿ ಆತನ ಹಿಂದೆ ಹೋಗೋಣ. ದ ಕ್ರಾಸ್ ಬಿಫೋರ್ ಮಿ, ದ ವಾಲ್ ಬಿಹೈಂಡ್ ಮಿ, ದ ಕ್ರಾಸ್ ಬಿಫೋರ್ ಮಿ, ದ ವಾಲ್ ಬಿಹೈಂಡ್ ಮಿ, ದ ಕ್ರಾಸ್ ಪರಿಶುದ್ಧಾತ್ಮನ ದೇವರಂತೆ ಸದಾಕಾಲ ನೆಲೆಗೊಂಡಿರಲಿ ನಮ್ಮಲ್ಲಿ. ಆಮೇನ್.